ಈಗ ಅಮ್ಮ ನೀವು ಈ ಸರಿ ವರ್ಷ ಗೊಂಜಾಳ ಬೇಕಿದ್ರಿ ಹೌದಾ? ಈಗ ಮೊದಲ ಸಲ ದಟ್ ಹಾಕ್ತಿದ್ರಿ. ಅಂದ್ರೆ ಎಷ್ಟು ಕೊಂಡ್ ಬಿದ್ದ ಹೋಗ್ತಿರಿ? ಅಂದ್ರೆ ಹಿಂಗ ಗೇನ್ಕ ಎರಡ ಮೂರ ಈಗ ಈ ಸರಿ ಎಷ್ಟು ಹಾಕಿದ್ರಿ? ಈಗ ಒಂದ್ ಗೇನ್ಕ ದೇಡ್ ಗೇನ್ಕ ಒಂದೊಂದು ಕಾಳ ಹಾಕಿದ್ರಿ. ಗೇನ್ಕ ಒಂದೊಂದು ಹಾಕಿದ್ರಿ. ಈ ಸರಿ ಹೆಂಗ್ ಬಂದ ನಿಮ್ ಗೊಂಜಾಳ? ಏನು ಈ ಗೊಂಜಾಳ ಸರಿ ಬಂದಿರ್ಲಿ? ಅಂದ್ರೆ ಈಗ ಅದಕ್ಕೆ ಇದಕ್ಕೆ ಏನ್ರ ನಿಮ್ಗ ಬದಲಾವಣೆ ಅನಿಸ್ತದ? ಅನ್ಸದ್ರಿ. ತೆನಿ ಚಲೋ ಹಾಕಿದ್ರಿ? ತೆನಿ ಚಲೋ ಆಯ್ತು. ಕಾಳು ಹೆಂಗಿಡ ಕಾಳು ಮೊಟ್ಟೆ ಆಗಿತ್ತು. ಕಾಳು ಮೊಟ್ಟೆ ಬಟ್ ನಿಮ್ಗೆ ಮೇವಿಂದ ಏನಾರ ಬದಲಾವಣೆ ಅನಿಸ್ತದ? ವರ್ಷಕ್ಕೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಮೇವಿಂದು ಮೇವಿಂದ ಮೇವು ಕಡಿಮೆ ಅನಿಸ್ತದ? ಹೆಚ್ಚು ಅನಿಸ್ತಿರ್ಲ? ಕಣಕಿನೂ ದಪ್ಪ ಬಂದಿರ? ಕಣಕಿ ದಪ್ಪ ಬಂದಿರ್ಲ? ನೀವು ಯಾವ ಥರ ಗೊಂಜಾಳ ಹಾಕಿದ್ದೀರಿ ಈಗ? ಪೂಟಿಗೊಂದು ಹಾಕಿ. ಪೂಟಿಗೊಂದು ಹಾಕಿದ್ದೀರಿ? ಇದನ್ನ ಇದನ್ನ ಯಾರು ಹೇಳ್ಕೊಟ್ರಿ ಇದು ಪಟಾಯಪ್ಪ ಹಾಕೋದ್ರಿ? ಅಲ್ಲಿ ನಮ್ಮ ಪೌಡರ್ವಿ ಹಾಕಿರ್ರಿ, ಸಂಘದವ್ರು ಭೀ ಹೇಳಿದಾರ. ಯಾವ ಸಂಘದವ್ರಿ? ಯಾವ ಬಸವೇಶ್ವರ ಸಂಘದವ್ರಿ. ಬಾಳ್ಗೊಂಡ್ ಸಿದ್ಧಗೊಂಡ್ ಪಾಟೀಲ್ ರೀ. ಹೌದು ರೀ, ನಮ್ಮದು ರೀ ಊರು ಮರೊಬ್ರಿ, ತಾಲೂಕು ರಾಯಬಾಗ ರೀ. ಮೊದಲು ಏನೂ ನಮಗೆ ಗುರ್ತಿಲ್ಲ ಐತ್ರಿ. ಎಲ್ಲ ಹೋಗಿ ಅಂಗಡಿ ಬೀಜ ತರೋದು, ಅಂಗಡಿಗೆ ಹಾಕೋದು ರೀ, ಔಷಧಿ ಹೊಡಿದು ರೀ, ಇದೆಲ್ಲ ನಡೀತೈತೆ ರೀ. ನಾವು ರೀ ಮಾದೇವಿ ಬಾಳ್ಗೌಡ ಪಾಟೀಲ್ ರೀ. ನಮ್ಮದು ಮರುಬು ರೀ, ರಾಯಬಾಗ ತಾಲೂಕು ರೀ. 15 ಜನ ಎಲ್ಲ ರೀ ಇಲ್ಲಿ ಮೀಟಿಂಗ್ ತೊಗೋತೀವ್ರಿ, ಬೇಸ್ತಾರ್ಕೊಂಬಿ ರೀ. ನಾವು ಮಣಿ ಬೀಜನ ಉಳಿಸಿ ಹಾಕಿದೀವಿ ರೀ. ಹಾಂ, ಮನೆಯಾಗಿಂದ ಚಲೋ ಚಲೋ ತುದಿ ತಕ್ಕ ಕಾಳಿದ್ದು ರೀ, ತೆನೆ ತೊಗೊಂಡ್ರೆ ಅವತ್ನ ಆರಿಸಿ ಉಳಿಸ್ಕೇಶಂದ್ರಿ. ಆಕಳು ಗೊಮ್ಮತ್ರದಾಗ ರೀ ಬೀಜ ನೆನೆ ಹಾಕಿದೀವಿ ರೀ, ಅದನ್ನ ಬಿತ್ತನೆ ಮಾಡಿದೀವಿ ರೀ. ಎಲ್ಲಿ ನೋಡಿ ಕಲ್ತ್ರಿ ಅದನ್ನ? ನಾವಿಲ್ಲ ಸಂಘದಾಗ ನೋಡಿದ್ವಿ ರೀ ಸರ್. ತೋರಿಸ್ರಿ ವಿಡಿಯೋದ ಮೂಲಕ ನೋಡಿದ್ರಿ? ಹಾಂ ರೀ. ಅದಕ್ಕಿಂತ ಮೊದ್ಲು ಏನೂ ಗೊತ್ತಿಲ್ಲ ಆಗೈತೆ ರೀ. ನಮ್ಗೆ ಅಂಗಡಿ ಅಂದು ತೊಟ್ಟಿ ಬೀಜ ತರೋದ್ರಿ, ಹಾಕೋದ್ರಿ, ಅದ ಇದನ್ನ ಆತೈತ್ರಿ. ನಮ್ಗೆ ಈಗ ಏನೂ ಇಲ್ರಿ. ಎಷ್ಟು ಬೀಜ ಹತ್ತಿತ್ತು ಒಂದು ಎಕರೆಗೆ? ಒಂದು 2000 ತನ ಬರ್ತೈತ್ರಿ ನಮ್ಗೆ ಖರ್ಚು ರೀ. 2000 ತನ ಬೀಜದ ಬರ್ತೈತೆ? ಹಾಂ, ಬೀಜದ ಬರ್ತೈತ್ರಿ. ಈ ವರ್ಷ ನಿಮಗೆ ಬೀಜದ ಎಷ್ಟು ಇದೆ ಹಂಗಿದ್ರೆ? ಬೀಜದ ಏನೂ ಇಲ್ರಿ, ನಾವು ಮನೆಯಾಗಿಂದ ಎಲ್ಲ ಮಾಡಿದ್ವಿ. ಅಂದ್ರೆ ಮನೆ ಬೀಜ ಮತ್ತೆ ಬೀಜ ಹಾಕ್ಬೇಕ್ರಿ, ಮತ್ತೊಂದು ಚೀಲ ಸಂಪೂರ್ಣ ಹಾಕ್ಬೇಕ್ರಿ, ಅದೊಂದು 1200 ತಕ ಅದು ಖರ್ಚು ಬರ್ತೈತ್ರಿ. ಅದನ್ನೇನು ಮಾಡಿಯಲ್ರಿ ನಾವು. ಬೀಜ ಉಳಿಸಿದ್ರಿ ನಾವು ಸರ್ ಹೇಳ್ಕೊಟ್ಟಂತಾರೆ, ಅವ್ರ ಬೀಜ ಎಲ್ಲ ಉಳಿಸಿದ್ರಿ, ಇಟ್ಟಿಟ್ರಿ. ಇಷ್ಟು ತುದಿ ಕಾಲು ತೆಗೆದ್ರಿ, ಇಷ್ಟು ಬಡ್ಡಿ ಕಾಲು ತೆಗೆದ್ರಿ, ಅವೆಲ್ಲ ಉಳಿಸಿ ತಯಾರು ಮಾಡಿದ್ರಿ. ನಂತರ ಆಕಳು ಗೋಮಂತರದಾಗ ರೀ ಅವ್ನ ನೆನೆಯಕ್ಕೆ ಇಟ್ಟರು ಒಂದು 1/2 ತಾಸು. ಅವೊಂದು 1/2 ತಾಸು ನೆನೆಯಕ್ಕಿಟ್ರಿ. ಅವತ್ತನ್ನು ಹೊಳ್ಳಿ ಮತ್ತು ಆರಕ್ಕೆ ಹಾಕಿದ್ರಿ. ಆರಕ್ಕೆ ಹಾಕಿ ಮತ್ತು ಹೋದ ಬೀಜ ಹಾಕಿದ್ರು. ಎಷ್ಟು ಗೋಮೂತ್ರ? 1 kg ಒಂದು ಗ್ಲಾಸ್ ಇದನ್ನ ರೀ. ಅದು ಆಕಳು ಗೊಮ್ಮಂತರ 9 ಗ್ಲಾಸ್ ನೀರು ರೀ. ಗೋಮೂತ್ರ ಎಷ್ಟು ಇರ್ತದೆ? 9 ರೂಪಾಯಿ ನೀರು ಸೇರಿಸಿ ನೆನೆಯಕ್ಕೆ ಹಾಕಿದೆ ಹಾಕಿದ್ರಿ. ಇದರಿಂದ ಏನು ಉಪಯೋಗ ಅಂತ ಏನಾದ್ರು ಗೊತ್ತಾಗಿದೆ? ಅದರಲ್ಲಿ ಫಾಯ್ದೆ ಐತ್ರಿಲ್ಲ. ಅದರಿಂದ ರೀ ಗೊಂಜಾಳ ಉದ್ದು ಒಡಾಗಲ ಐತ್ರಿ, ಮತ್ತು ರೋಗ ಬರಲಿಲ್ಲ ರೀ. ಗೊಂಜಾಳಕ್ಕೆ ರೋಗ ಯಾವುದೂ ಕರ್ಕೊಲಿಲ್ಲ ರೀ. ಬೀಜದಿಂದ ಬರುವಂಥ ಬೀಜಕ್ಕೆ ಸಂಬಂಧಪಟ್ಟಂಗೆ ರೋಗಗಳು ಬರೋದಿಲ್ಲ. ಹಿಂಗಾಗಿ ಅವು ಒಟ್ಟು ಏನೂ ಸಂಬಂಧ ಬರಲಿಲ್ಲ ರೀ. ಔಷಧಿ ನಾವು ವರ್ಷ ಔಷಧಿ ಬೇರೆ ಬೇರೆ ಮಾಡ್ತಿದ್ದು ರೀ. ಅದು ಮಾಡಿದ್ರು ಸುದ ಅದಕ್ಕೆ ಏನೋ ಕವರ್ ಆಗಲಿ ಐತ್ರಿ. ಅದು ಇದು ನಾನು ಮಾಡಿದ್ದವ್ರಲ್ಲ ಆತ್ರಿ ಅಂತ ಭಾಳ ಸೌಗಡಿ ಆಗಿತ್ತು. ಇಲ್ಲಿ ನೀವು ರೈತ ಪದ್ಧತಿಯಲ್ಲಿ ಬೆಳೆಯೋದಕ್ಕೂ ಮತ್ತು ಈ ಸರಿ ಬೆಳೆಯೋದಕ್ಕೂ ಎಷ್ಟು ನಿಮಗೆ ಖರ್ಚು ಕಡಿಮೆ ಆಗೈತೆ ಅನಿಸ್ತದೆ ಒಟ್ಟಾರೆ? ಒಟ್ಟಾರೆ ಒಂದು 5000 ತನಕ ಕಡಿಸ್ ಕಡಿಮೆ ಆಗ್ತೈತ್ರಿ. 5000 ರೀ. ಒಂದು 5000 ತನಕ ಬೀಜು ಅದ್ರ ಲಾಗುಡಿ ಮತ್ತು ಅದ್ರದ್ದು ಎಲ್ಲ ಔಷಧಿ ಪಾನಿ ಅಂದ್ರೆ ಒಂದು 5000 ರೂಪಾಯಿ ಉಳಿತೈತ್ರಿ ಒಂದು ಎಕರೆ. ಸಂಘದವ್ರು ಏನು ರೈತ ಕ್ಷೇತ್ರ ಪಾಠಶಾಲೆ ಸೇರ್ತಿರಲ್ಲ ಇಲ್ಲಿ 15 ಸರಿ, ಅವ್ರು ಏನಂತಾರೆ ನಿಮ್ಮ ಸದಸ್ಯರೆಲ್ಲ ನೀವು ಹಾಕಿದ್ದೆಲ್ಲ ನೋಡಿ ಎಲ್ಲ ಉಳಿತಾಯ ಆತತಿ, ಚಲೋ ಆತತಿ ಅಂತಾರೆ. ಅವಾಗ ಯಾರು ಮಾಡಲಿಲ್ಲ ರೀ, ನಾವು ಅಟ್ಟ ಮಾಡ್ಬೇಕಂತ ಮಾಡಿದ್ರೆ ಹೆಂಗೆ ಆತತಿ ನೋಡ್ಬೇಕಂತ ಹೇಳ್ರಿ. ಈಗ ನಮ್ಮದು ನೋಡಿ ಅವರು ಎಲ್ಲ ಮಾಡ್ತೇವತ್ತಾರೆ. ಒಂದು ಪೂಟಿಗೆ 1.25 ಫೂಟ್ ತಕ ರೀ, ಅಂತರ ಮೇಲೆ ನಾವು ಕಾಳು ಹಾಕಿದ್ರಿ. ಸಾಲಿನ ಸಾಲಿಗೆ ಎಷ್ಟು ಅಂತರ ಐತಿ ನಿಮ್ದೆಲ್ಲ ಇಲ್ಲಿ? ಆದರೆ ಒಂದು ಹಾಂ 2 ಫೂಟ್ ಎರಡೂವರೆ ಫೂಟ್ ಎರಡರಿಂದ 2.5 ಫೂಟ್ ಸಾಲಿನ ಅಂತರ. ಇದು ಭಾಳ ದಟ್ಟ ಹಾಕಿದೀವಿ ರೀ, ಇದು ಬೆಳೆ ಚಲೋ ಬರಲಿಲ್ಲ ರೀ. ಸಣ್ಣ ತೆನೆ ಆದ್ರಿ, ಮತ್ತು ದಂಟು ಸಣ್ಣ ಆಗೈತೆ ರೀ. ವರ್ಷ ಹಿಂಗೆ ಹಾಕ್ತಿದ್ದೀವಿ ನಾವು ಇದೇ ಟೈಪ್ ರೀ. ಹಾಂ, ಇದೇ ಟೈಪ್ ಹಾಕ್ತಿದ್ದೀವಿ ನಾವು ರೀ. ಇದು ಹಿಂಗೆ ಹಾಕ್ತಿದ್ದೀವಿ ರೀ, ಬೆಳೆ ಚಲೋ ಬರ್ಲಾತೈತೆ ರೀ. ಆಯ್ತು, ಈ ವರ್ಷಗಳು ಹೇಳ್ಕೊಟ್ಟಂಗೆ ಹಾಕಿದೇವ್ರಿ, ಅದೆಲ್ಲ ತೆನೆ ಚಲೋ ಹಾಕೈತೆ ರೀ, ದಂಟು ಮಟ್ಟೆ ಇದಾವ್ರಿ. ಇದು 2 ತೆನೆ ಕಟ್ಟಿದ್ರಿ ರೀ, ತೆನೆ ಬೆಳವಣಿಗೆ ಭಾಳ ಆಗೈತೆ ರೀ. ಅದು ಅಲ್ಲಿ ನಾವು ಪದ್ಧತಿಯಲ್ಲಿ ಹಾಕುವಂಗೆ ಹಾಕಿದೀವಿ ರೀ, ಅದು ತೆನೆ ಸಣ್ಣ ಆಗೈತೆ ರೀ. ಅದು ಒಂದೊಂದು ತೆನೆ ಕಟ್ಟೈತೆ ರೀ, ಸಣ್ಣ ಆಗೈತೆ ರೀ.
ಮತ್ತು ಇದು ಸರ್ಗಳು ಹೇಳಿದ ಪ್ರಕಾರ ಎಲ್ಲ ಹಾಕಿದವ್ರಲ್ಲ ಎರಡೆರಡು ತೆನೆ ಹಾಕೈತ್ರಿ. ಮತ್ತು ಹಿಂಗೆ ಮೊಟ್ಟೆ ಮೊಟ್ಟೆ ತೆನೆ ಆಗಿದವ್ರಿ ಇವೆಲ್ಲರು, ಇವು ಮೊಟ್ಟೆ ಮೊಟ್ಟೆ ತೆನೆ ಆಗಿದವರು, ದಂಟು ದಪ್ಪ ಆಗಿದವರು. ಹತ್ತು ಬಾಯಿ ಹತ್ತು ಜಾಗದೊಂದು ತೆನೆ ತಗೊಂಡಿದ್ದೀವಿ ರೀ. ಮತ್ತು ಇದು ಸುಸ್ಥಿರ ಈ ಥರದ ಮಾಡಿದ್ವಿ ರೀ, ಅದ್ರಾಗ 14 kg ಬತ್ತು ರೀ. ಮತ್ತು ನಮ್ಮ ಪದ್ಧತಿಯಲ್ಲಿ ಹಾಕಿದ್ದು ರೀ ಅದ್ರಾಗ ರೀ ಒಟ್ಟು 6 kg ಏನು 7 kg ಬಂದವ್ರಿ. ಇದು ದಟ್ಟ ಹಾಕಿದ ಜಾಗದಾಗ ರೀ, ಇದು ಹಿಂಗೆ ಸಣ್ಣ ಆಗಿದ್ರಿ ರೀ. ಮತ್ತು ಬೇರು ಬಿಡ್ದಲ್ ರೀ, ಮತ್ತು ಬೇರು ಭಾಳ ಬಿಡ್ದಲ್ ರೀ, ಹಿಂಗೆ ತೆನೆನೂ ಸಣ್ಣ ಹಾಕ್ತೈತಿ ರೀ ಅದು. ನಾವು ಹಾಕೋ ಪದ್ಧತಿಯಲ್ಲಿ ರೀ, ಮತ್ತು ಸರ್ಗಳು ಹೇಳಿದ ಪದ್ಧತಿಯಲ್ಲಿ ಹಾಕಿದ್ದು ರೀ, ಹಿಂಗೆ ಮೊಟ್ಟೆ ಬೇರು ಬಿಡ್ದವ್ ರೀ, ಮತ್ತು ದಂಟು ಮೊಟ್ಟೆ ಆಗಿದ್ರಿ. ಇದು ಸುಸ್ಥಿರ ಪದ್ಧತಿಯಲ್ಲಿ ಹಾಕಿದ್ದು. ಹ್ಞೂ ರೀ, ಬೇರೆಲ್ಲ ಭಾಳ ಚಲೋ ಉಳ್ದಾವೆ, ಮತ್ತು ಭಾಳ ಉದ್ದಿದಾವ ನೋಡ್ರಿ. ಹಾಂ, ಬೇರೆ ಚಲೋ ಬೆಳೆದಾವ ರೀ, ಮತ್ತು ತೆನೆನೂ ಮೊಟ್ಟೆ ಕಿತ್ತರಿ, ದಂಟು ಮೊಟ್ಟೆ ಐತ್ರಿ. ತೆನೆನೂ ಎರಡು ಇದಾವೆ. ಹಾಂ, ಎರಡು ತೆನೆದಾವ ರೀ. ಅಂದ್ರೆ ಅಂತರ ಹೆಚ್ಚು ಇಡೋದ್ರಿಂದ ಬೀಜದಿಂದ ಬೀಜಕ್ಕೆ ಸಾಲಿನ ಸಾಲಿಗೆ ಹೆಚ್ಚಿಗೆ ಏನು ಕಾಳು ಬೆಳೆ ಮೊಳಕೆ ಹೊಡೆದ ಬೆಳೆಯಾಗ ಗಿಡ ಆಗ್ತದ. ಹಾಂ ರೀ, ಹೆಚ್ಚು ಪೋಷಕಾಂಶಗಳನ್ನೆಲ್ಲ ತಗೊಂಡು ಚಲೋ ಬೆಳೀತದೆ. ಹಾಂ, ಚಲೋ ಬೆಳೆದು ಚಲೋ ತೆನೆ ಕೊಡ್ತದ. ಹಾಂ ರೀ, ಗಿಡನೂ ಏನೋ ದಪ್ಪ. ಹಾಂ, ದಪ್ಪ ಆಗ್ತದೆ. ಕನಿಕೆನೂ ಸಿಗ್ತದ ನಮ್ಮ ಜೊತೆಗೆ. ಕಾಳುನು ಸಿಗ್ತಾವ್ರಿ, ಹೆಚ್ಚಿಗೆ ಸಿಗ್ತಾವ್ರಿ. ನಿಮಗೆ ಅನ್ಸದೈ ಕಾಳು ಹೆಚ್ಚು ಸಿಗ್ತಾವ್ರಿಂದ ರಾಶಿ ಮಾಡಿಲ್ಲ ಅಲ್ಲಿ ಏನ್ರಿ? ಅದಕ್ಕೆ ಎಷ್ಟು ಹೆಚ್ಚು ಸಿಗ್ಬೋದು ಅನ್ಸುತ್ತೆ ನಿಮಗೆ? 5 ಕ್ವಿಂಟಲ್ ತನಕ ಹೆಚ್ಚಾಗ್ಬೋದು ರೀ. 5 ಕ್ವಿಂಟಲ್ ತನ ಹೆಚ್ಚಾಗ್ಬೋದು. ಈ ಪದ್ಧತಿಗೆ ಈ ಪದ್ಧತಿ ಹೋಲಿಸಿದ್ರೆ ಒಂದು ಎಕರೆಗೆ 5 ಕ್ವಿಂಟಲ್ ತನ ಹೆಚ್ಚಾಗ್ಬೋದು. ಅಂದ್ರೆ ಒಂದೇನು ಸುಮಾರು 4-5 ಸಾವಿರ ರೂಪಾಯಿ ತನ ನೀವು ಖರ್ಚು ಮಾಡೋದು ಉಳಿದಿರ್ತದೆ. ಆಮೇಲೆ ಈ ಪದ್ಧತಿ ಹಾಕಿ ರಾಶಿ ಮಾಡಿದ ನಂತರ ಕಾಳು ಹೆಚ್ಚು ಸಿಗ್ತಾವ. ಅವಾಗ ಮತ್ತೊಂದು 5 ಕ್ವಿಂಟಲ್ ತನ ಹೆಚ್ಚು ಸಿಗ್ತಾವ. ಸುಮಾರು 4,000 ರೂಪಾಯಿ ಹಿಡಿದ್ರೆ ಖರ್ಚು 4,000 ರೂಪಾಯಿ ಕಡಿಮೆ ಅಂದ್ರೆ 8,000 ರೂಪಾಯಿ ಲಾಭ ಅಂದಾಜ್ ನಿಮಗೆ ಲಾಭ ಆಗುತ್ತೆ. ಅಂದ್ರೆ ಏನು ಲಾಭ ಆಗ್ತದೆ? ಹೌದ್ರಿ. ಏನೇನು ಮಾಡಿದ್ರಿ? ಮೆತ್ತರಿ, ಸಬಸಿಗಿರಿ, ಕೊತ್ತಂಬರಿ, ಪಾಲಕ್ ರೀ, ಇವೆಲ್ಲ 4 ಈ ಗೊಂಜಾಳ ಬಿಟ್ಟ ಮತ್ತ 4 ಕಾಯಿಪಲ್ಲೆ ಮಾಡಿದ್ರು. ನಾವು 4 ತರ ಕಾಯಿಪಲ್ಲೆ ಮಾಡಿದ್ರು. ಅಂದ್ರೆ ಗೊಂಜಾಳ ಹಾಕಿದ ಮೇಲೆ ಹಾಕಿರೋ ಅಥವಾ ಸ್ವಲ್ಪ ದೊಡ್ಡದಾದ್ಮೇಲೆ ಹಾಕಿರ? ಗೊಂಜಾಳ ಹಾಕಿದ ಮ್ಯಾಗ ಹಾಕಿದ್ರು. ಗೊಂಜಾಳ ಹಾಕಿದ ಮ್ಯಾಗ ಹಾಕಿದ್ರು ಎಲ್ಲ ಕೂಡ್ಸಿರಿ, ಅದೊಂದು 4-5 ವರ್ಷ ತನಕ ಕಾಯಿಪಲ್ಲೆ ರೊಕ್ಕ ಆಗೈತ್ರಿ ನಮಗೆ ಗೊಂಜಾಳ ಬೆಳ್ಯಾಗ. ಎಷ್ಟು ತಿಂಗಳ ತನಕ ತಗೊಂಡ್ರಿ ಕಾಯಿಪಲ್ಲೆ ಗೊಂಜಾಳ ಹಾಕಿ? ಅದೊಂದು 2 ತಿಂಗಳ ಎರಡು ತಿಂಗಳ ತಕ ಹೋಗಿದ್ರಿ. 2 ತಿಂಗಳ ನೀವು ಮನೆಗೂ ಬಳಸ್ಕೊಂಡಿರಿ, ಮಾರಾಟ? ಹಾ, ಎಲ್ಲ ಮಾರಾಟ ಮಾಡಿದ್ರಿ. ಎಷ್ಟು ರೊಕ್ಕ ಎಷ್ಟಾಯ್ತಂದ್ರಿ? ಒಂದ್ 4,000 ತಕ ಆಗಿತ್ರಿ. ಸುತ್ತಮುತ್ತ ನಿಮ್ಮಲ್ಲಿ ಯಾರು ಹಾಕ್ತಾರ ಗೊಂಜಾಳದಾಗ ಕಾಯಿಪಲ್ಲೆ? ಅದು ಕಬ್ಬಿನಾಗ ಮಾಡ್ತಾರೆ, ವಿಶೇಷ ಕಬ್ಬಿನಾಗ ಮಾಡ್ತಾರೆ. ಗೊಂಜಾಳದಾಗ ಯಾರು ಮಾಡಿಲ್ಲ ರೀ? ಗೊಂಜಾಳದಾಗ ಯಾರು? ಈಗ ಮುಂದಿನ ಸರಿ ನೀವು ಈ ಪದ್ಧತಿ ಹಾಕಿದ ಮ್ಯಾಗ ಮತ್ತೆ ಈ ಕಾಯಿಪಲ್ಲೆಗೆ ಸಂಬಂಧಪಟ್ಟಂಗೆ ಏನಾರು ವಿಚಾರ ಮಾಡಿರಿ ಈ ತರ ಹಾಕ್ಬೇಕು ಅಂತ ಗೊಂಜಾಳದಾಗೆ. ಹಾ, ಏನು ಮತ್ತೆ ಹಾಕೋರಲ್ಲ ರೀ. ಮತ್ತೆ ಸಾಲಿನ ಅಂತರ ಎಷ್ಟು ಬಿಡ್ತೀರ ಅವಾಗ? ಅವಾಗ ರೀ 2.5-3 ಫೂಟ್ ರೀ. 2.5-3 ಫೂಟ್ ತನಕ ಬಿಡ್ತಾರೆ. 3 ಫೂಟ್ ತನ? ಅಂದ್ರೆ 3 ಫೂಟ್ ಬಿಟ್ಟರೆ ನಾವು ಅವಾಗ ನಿಮಗೆ ಏನಾಗ್ತದ ಕಾಯಿಪಲ್ಲೆ ಬೆಳಿಲಿಕ್ಕೆ ಸ್ವಲ್ಪ ಜಾಗ ಆಗ್ತದೆ. ಗೊಂಜಾಳ ಬೆಳಿತಿರ್ತದ, ಅದಕ್ಕೂ ಬಿಸಿಲು ನೆರಳು ಬೇಕಾಗ್ತದೆ. ಬೇಕಾಗ್ತದೆ. ಹಂಗಾಗಿ ನೀವು ಕಾಯಿಪಲ್ಲೆ ನಡಬರ್ಕ್ ಹಾಕ್ಲಿಕ್ಕೂ ಅವಕಾಶ ಆಗ್ತದೆ. ಸ್ವಲ್ಪ ಪದ್ಧತಿ ಏನು ಮಾಡಿದ್ವಲ್ಲ ನಾವು, ನಿಮ್ಗೆ ಹೆಚ್ಚು ನೀರು ಎಲ್ಲಿ ಹತ್ತಿತ್ತಂತ ಏನಾದ್ರು ಗಮನಿಸಿರಿ? ಅದಕ್ಕೆ ಹೆಚ್ಚು ಹತ್ತಿರಲಿಲ್ಲ ನೀರು. ಯಾವುದಕ್ಕೆ? ದಟ್ಟಿದ್ದಕ್ಕೆ ನೀರು ಹಚ್ಚಬೇಕು ರೀ, ಯಾಕಂದ್ರೆ ದಟ್ಟಿನಾಗ ರೇ ನೀರು ಮುಂದೆ ಹೋಗಂಗಿಲ್ಲರಿ. ಅದು ನೀರು ಜಾಸ್ತಿ ಹಿಡಿದಿತ್ತು ರೀ, ಅದು ದಟ್ಟ ಐತಂದ್ರೆ ಅದಕ್ಕೆ ಮುಂದೆ ನೀರು ಬಿಡಕ್ಕೆ ಇದನ್ನಿಲ್ಲ ರೀ. ಇದ್ದಿತ್ತಂದ್ರೆ ದೂರ ಇರ್ತೈತಿ ರೀ, ಅಂತರ ಮೇಲೆ ಕಸ ಇರಂಗಿಲ್ಲ ರೀ, ಒಳಗೆ ನೀರು ಲೋಟ ಹೈತೈತಿ ರೀ. ಅದು ಅದಕ್ಕೆ ನೀರು ಜಾಸ್ತಿ ತಗೋತೈತಿ ರೀ. ಬೆಳೆ ಕಡಿಮೆ ರೀ, ನೀರು ಹೆಚ್ಚು ತಗೋತೈತಿ ರೀ. ಅದು ಅಂದರೆ ಸುಸ್ಥಿರ ಪದ್ಧತಿಯಲ್ಲಿ ಕಡಿಮೆ ನೀರು ಕಡಿಮೆ ನೀರು ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಇರ್ತದೆ. ಹ್ಞೂ ರೀ, ರೈತ ಪದ್ಧತಿಯಲ್ಲಿ ಹೆಚ್ಚು ಹೆಚ್ಚು.